ಜಗಳೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೇವೇಂದ್ರ ಪಪ್ಪರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತಯಾಚನೆ ಮಾಡಿದರು. ಜಗಳೂರಿನಲ್ಲಿ ನಡೆಸಿದ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿದ್ದರಾಮಯ್ಯ, ಕಾಂಗ್ರೆಸ್ ವಿರುದ್ಧ ಸೆಡ್ಡು ಹೊಡೆದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ರಾಜೇಶ್ ವಿರುದ್ಧ ಕಿಡಿಕಾರಿದರು. ಇನ್ನು ಇದೇ ಸಭೆಯಲ್ಲಿ ಸಿದ್ದು ನಿದ್ದೆ ಬಲು ಜೋರಾಗಿತ್ತು. ಬನ್ನಿ ಈ ಎಲ್ಲ ಡೀಟೇಲ್ಸ್ ನೋಡೋಣ ನಿಮ್ಮ ಮೊದಲ ಸುದ್ದಿಯಲ್ಲಿ. ಎಲ್ಲ ಕಡೆ ಸುಳ್ಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬೆಂಬಲ ಇದೆ ನನಗೆ ಹೇಳಿ, ಅದು ನೂರಕ್ಕೂ ಸುಳ್ಳು. ಸಿದ್ದರಾಮಯ್ಯನವರು ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅವರನ್ನ ಪಕ್ಷದಿಂದ ಹೊರಾಗ್ತೀವಿ ಹೊರತು ಬೆಂಬಲ ಕೊಡ್ತಕ್ಕಂಥ. ಇವತ್ತು ನಾಳೆ ಒಳಗಡೆ ರಾಜೇಶ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ. ನಾನು ಹೇಳಿದೆ ರಾಜೇಶ್ಗೆ, ಈ ಸಾರಿ ನೋಡಪ್ಪ ಅಭಿಪ್ರಾಯ ನೀನ್ ಪರವಾಗಿಲ್ಲ, ಅದಕ್ಕೆ ದೇವೇಂದ್ರಪ್ಪನವರನ್ನ ನಾವು ಆಯ್ಕೆ ಮಾಡಿದ್ದೀವಿ, ನೀನು ಪಕ್ಷೇತರನಾಗಿ ನಿಲ್ಬೇಡ ಅಂತೇಳಿ ಹೇಳಿದ್ದೆ ಅವರಿಗೆ. ಪಕ್ಷೇತರನಾಗಿ ನಿಂತ್ಕಂದ್ರೆ ನೀನು ನೂರಕ್ಕೆ ನೂರು ಸೋಲ್ತೀಯ. ನೀನು ನಿನಗೆ ಅಧಿಕಾರ ಬಂದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಈ ಸಾರಿ ಸಹಾಯ ಮಾಡೋಣ ಅಂತ ಹೇಳಿದ್ದೆ, ಆದ್ರೂ ನನ್ನ ಮಾತು ಕೇಳಿದೆ, ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದಾನೆ. ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡೋದು ಇಷ್ಟೇನೆ, ರಾಜೇಶ್ ಅವರನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ. ಹಿಂಗೆನ್ನೆಲ್ಲ ಕಂಬಳಿ ಬೀಸಿ ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ. ಜೋಡಿ ಕುರಿಗಳಂಗೆ ನಾವು ಮಲಗಿಕೊಳ್ಳೋಣ, ಸೇರಿ ಗೊರಕೆ ಹೊಡೆಯೋಣ. ಹೇ 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 ಹೇ.